ಮುಂದಿನ ರವಾ ಇರ್ಲಿ, ರವಾ ದೋಸೆ. ಯಾಕಂತ ವಿಚಾರಿಸಿದ್ರ ನೋಡ್ರಿ ಅಲ್ಲಿ ಏನ್ ಹೆದ್ರೆ ಬಿಟ್ಲಿ ಏನವ ಅದಕ್ಕ ಪೂರ್ತಿ ದೊಡ್ಡವಾದ್ಮೇಲೆ ಅವನ್ ಗಚ್ಚದ ಸ್ಕೂಲಿಗೆ ಏನ್ ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡ್ಕೋತಿದ್ದೆ ಅವ್ನು ಯೂಸ್ ಮಾಡ್ಕೊಳಲ್ಲ. ಬಾರಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಸಖತ್ ಇರತ್ತೆ. ನಮ್ಗೆ 50-50 ಐತ್ರ, ಅವ್ನ ಹಚ್ಬೇಕು ಹಚ್ಬಾರ್ದು ಎರಡು ಒಂದು ನಿರ್ಧಾರ ಮಾಡಕ್ಕಾಗತ್ತೆ. ಅದ ಟೈಮ್ ಬೇರೆ ಎದಕ್ಕೆ ಹಾಕಿತ್ತಲ್ಲಪ್ಪ ಅಂತ ಅನ್ಸೋದ್ರೆ ಬಿಡ್ತಿ. ನಾಳೆ ಅವ್ರಿಗೆ ಬೇಜಾರಾಗುತ್ತೆ, ನಮ್ಮ ಪಪ್ಪ ಅವ್ನ್ ಎಲ್ಗೆ ನನಗೆ ಹಚ್ಚಿಲ್ಲ ಅಂತ ಅನ್ನಂಗಿಲ್ಲ. ಈಗ ನೋಡ್ರಿ ಯಜಮಾನ್ರು ಬಂದ್ರು, ಅವ್ರಿಗೆ ನೈಟ್ ಪ್ಯಾಂಟ್ ತೊಗೊಂಡ್ವಿ. ಒಂದ ತೊಗೊಂಡ್ರೆ ಎರಡು ತೊಗೊಂಡ್ರೆ ಕಾಸ್ಟ್ಲಿ, ಅದು 500 ರೂಪಾಯಿ ಎರಡು ಅಂದ್ರೆ ಅವರು. ಹಾಗಾಗಿ ಒಂದ ತೊಗೊಂಡ್ರಿಂತ ಒಂದ ತೊಗೊಂಡ್ ನಾಷ್ಟ ಹಾಕುತ್ತಾರಿ. ಉಪ್ಪಿಟ್ಟು ಹಾ, ಎಲ್ಲರ ಮನೆಯಾಗ ಉಪ್ಪಿಟ್ಟ. ಯಜಮಾನ್ರು ನಂಗೆ ಫಸ್ಟ್ ಟೈಮ್ ಕಾಫಿ ತಂದಾರಿ ಈಗ ಚಳಿಗಾಲ ಮಳೆಗಾಲ ಚಲವಾಗಿಂದ. ಇವತ್ತು ಹೇಳಿದ್ ನಾನ ಓಮ ಏನೋ ಮೊಸರು ಬೇಕಾ ದಾನಿ ಬೇಡವಾ ಅದ್ರಾಗ ಸ್ವಲ್ಪ ಐತ್ರಿ ಮೊಸರು, ರಾತ್ರಿ ತಂದಿದ್ದು ಪ್ಯಾಕೆಟ್ ತರ್. ಉಪ್ಪಿಟ್ಟು ಮೊಸರು ಚಲೋ ಇರುತ್ತೆ, ನಂಗೆ ಇಷ್ಟ. ಅವಲಕ್ಕಿ ಇಷ್ಟ, ಇಷ್ಟ ಎಲ್ಲ ಇಷ್ಟ ತಿನ್ನಲ್ಲ. ಅದ್ರ ದಿನ ರವಾ ಇಡ್ಲಿ, ರವಾ ದೋಸೆ, ಬೋಂಡಾ ಸೊಪ್ಪು. ಬೋಂಡಾ ಸೊಪ್ಪು ತಣ್ಣಗಾಗ್ಬಿಡುತ್ತೆ, ಕಾಫಿ ಬಿಸಿ ಮಾಡ್ಕೊಳಕ್ಕೂ ಟೇಸ್ಟ್ ಅನ್ಸಲ್ಲ. ಹ್ಮ್, ಕಲರ್ ಯಾಕೆ ಹಿಂಗ ಐತಿ, ಬೂಸ್ಟ್ ಆದಂಗೆ ಐತಲ್ರಿ ಇದು ಕಾಫಿ. ಹೌದ ಅಂತೀನಿ, ಬರೀ ಹಾಲೇ ಕುಡ್ದಂಗೆ ಆಗತ್ತೈತಿ. ಕಾಫಿನ ಆಗಿಲ್ಲ ಅದು, ತಂದು ಇಟ್ಕೊಂಡು ಚಳಿಗಾಲಲ್ಲ ಯಾರು ಕೇಳಿ ಕಾಫಿ ಮಾಡು ಅಂತ್ರಿ. ಬಿಡಪ್ಪ ಕಾಫಿ ಮಕ್ಕಳಿಗೆ ಒಳ್ಳೇದಲ್ಲ. ಈ ಹುಡುಗ ಕರೆಕ್ಟ್ 9 ಗಂಟೆಗೆ ಹಾಕೊಟ್ಟೇನ್ರಿ, ಅಲ್ಲ 9:00 ಹಾಕೀನಿ. ಆಟ ಉಪ್ಪಿಟ್ಟು ಒಂದು ಸ್ಪೂನ್ ಉಪ್ಪಿಟ್ಟಿನ ಮುಗಿಸೋಲ್ಲ. ಹಾ, ಇವತ್ತಿನ ಲಾಗ್ ಏನೇನಾಗುತ್ತೆ ಬರೀ ಇವತ್ತು ಶೇರ್ಕೊಂಡು ಮಾಡ್ಕೋತೀನಿ ನಿಮ್ಮ ಜೊತೆಗೆ. ಇದು ಫೇವ್ರೆಟ್ ಶೋ ಆಗ್ಬಿಟ್ಟಿದ್ದು ಇವರಿಬ್ಬರಿಗೆ ಈಗ. ಏನು ಪಕ್ಡಮ್ ಪಕ್ಡಾಯಿ, ಇನ್ನೊಂದು ಯಾವುದು ಪರ್ಫೆಕ್ಟ್ ಪರ್ಫೆಕ್ಟ್ ರೋಲ್ ಎರಡು. ಹ್ಞೂ, ಶಿವ ಏನು 3 ದಿನ ಅಲ್ರಿ ಮನೆ ತಿನ್ಸ್ಕೊಲು. ಹೌದು ಕಣ್, ಸಂಜೆ 6 ಗಂಟೆಗೆ ಶಿವ ಆತ. ಸ್ನೇಹಿತರೆ ಈಗ ನೋಡ್ರಿ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಕುತ್ಕೊಂಡಿನಿ. ನಾನು ನನ್ನ ಕೆಲಸ ಮಾಡ್ಕೊಳ್ಳೋದು ಭಾಳ ಕಡಿಮೆ, ಬರೀ ಮನೆಯದ್ದು ಮಕ್ಕಳದ್ದು ಅದೇ ಇಂಥದ್ದು ಜಾಸ್ತಿ ಮಾಡ್ತಿರ್ತೀನಿ. ಇವತ್ತು ಸ್ವಲ್ಪ ಇದು ಏನು ಎಣ್ಣೀರ ಮಸಾಜರ್ ಮಾಡ್ಕೊಳ್ಳೋಣ, ಮಧ್ಯಾಹ್ನ ಮೇಲೆ ತಲೆ ಸ್ನಾನ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇವತ್ತಿನ್ನೂ ಏನು ಸ್ನಾನ ಮಾಡ್ಕೊಂಡಿಲ್ಲರಿ. ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡು ಡ್ಯಾಂಡ್ರಫು ಅದೆಲ್ಲ ಆಗಾಗತ್ತೈತಿ, ಅದಕ್ಕೆ ತಲೆ ಸಿಕ್ಕಾಪಟ್ಟೆ ಕೆಲಸ ಆಗತ್ತೈತೆ. ಊರೂರು ಅದ್ದಾಡಿನೆಲ್ಲ ನೀರು ಚೇಂಜ್ ಆಗಿ ಡ್ಯಾಂಡ್ರಫ್ ಆಗೈತಿ, ಕೂದಲು ಉದುರೋದು ಜಾಸ್ತಿ ಆಗೈತಿ. ಅದಕ್ಕೆ ಈ ಎಣ್ಣೆ ಹಚ್ಚೋದ್ರಿಂದ ಭಾಳ ಭಾಳ ಏನದು ವರ್ಕ್ ಆಗತ್ತೈತಿ. ಹಾಗಾಗಿ ಅವರು ಹೇಳ್ದಂಗೆ ಅದು ನಾನು ಏನು ಕರೆಕ್ಟಾಗಿ ಹಚ್ಚೋದಿಲ್ಲ, ಎಲ್ಲದು ಏನು ಕೇರ್ಲೆಸ್ ಮಾಡಿಬಿಡ್ತೀನಿ. ಹಾಗಾಗಿ ಇವತ್ತು ಹಚ್ಕೊಳಣ ಅಂತೇಳಿ ಕೂತ್ಕೊಂಡೆ ನೋಡ್ರಿ. ಇನ್ನೊಂದು ಏನಂದ್ರೆ ನಾನು ದುಡ್ಡು ಕೊಟ್ಟು ಹಿಂಗೆಲ್ಲ ಏನಾರು ತರಿಸ್ತೀನಿ ರೀ ತೊಗೊತೀನಿ, ಅವನ್ನ ರೆಗ್ಯುಲರಾಗಿ ಯೂಸ್ ಮಾಡೋದು ಕಡಿಮೆ. ಅದಕ್ಕೆ ಬಯ್ಯೋದು ಯಜಮಾನ್ರೆ, ನೀ ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡ್ಕೋತಿದ್ದೆ ಅವ್ನು ಯೂಸ್ ಮಾಡ್ಕೊಳ್ಳಲ್ಲ, ಅದಕ್ಕೆ ಅದು ಕರೆಕ್ಟ್ ರಿಸಲ್ಟ್ ಸಿಗಲ್ಲ ನಿನಗೆ. ಒಂದು ದಿನ 2 ದಿನ ಯೂಸ್ ಮಾಡ್ತೀವಿ ಎಲ್ಲೆಲ್ಲ ಅಲ್ಲೇ ಬಿಟ್ಬಿಡ್ತೀವಿ ಅಂತೇಳಿ ಬೈತಾರೆ. ಇದೊಂದು ಇವಷ್ಟ ಅಲ್ರಿ, ಆರಾಮಿಲ್ದಾಗ ಹಂಗೆ ಯಾವ ಒಂದು ಟ್ಯಾಬ್ಲೆಟ್ ಕಂಪ್ಲೀಟಾಗಿ ಪೂರ್ತಿಯಾಗಿ ತೊಗೊಳಲ್ಲ ನಾನು. ಅಂದರೆ ಕೋರ್ಸ್ ಮುಗಿಯೋರ್ಗೇನು ಒಂದಿನ 2 ದಿನ ತೊಗೊತೀನಿ, ಸ್ವಲ್ಪ ಏನು ಕವರ್ ಆಯ್ತು ಅಂದ್ರೆ ಬಿಟ್ಬಿಡ್ತೀನಿ. ಅಲ್ಲ ಸ್ವಲ್ಪ ಎದ್ದು ಅಡ್ಡಾಡೋದು ಕೆಲಸ ಮಾಡೋ ಆಯ್ತೀನಿ ಅಂದ್ರೆ ಎಲ್ಲ ಬಿಟ್ಬಿಡ್ತೀನಿ.
ಇದನ್ನ ಡೈಲಿ ಹಚ್ಚಂತ ಹೇಳ್ಯಾರಿ ಅವರು. ನಾನು ಡೈಲಿ ಇನ್ನೂ ಹಚ್ಚಕತ್ತಿಲ್ಲ. ಇಲ್ಲಿ ನೋಡ್ರಿ ಕೂದ್ಲ ಇಷ್ಟು ಹಂಗೆ ಹಿಂಗೆ ಹೇಳಿದ್ರೆ ಸಾಕು, ಹಿಂಗೆ ಬರೋಕತ್ತೈತಿ ಕೂದ್ಲು. ಈಗ ಪರವಾಗಿಲ್ಲ ಅಂತ ಅನ್ಸಕತ್ತೈತೆ ನಂಗೆ. ಯಾಕೋ ಯಾಕಂದ್ರೆ ಇದು ಇದಕ್ಕೂ ಮುಂಚೆ ಹೆಂಗೆ ಬರ್ತದೆ ಗೊತ್ತಿರ ಕೂದ್ಲ. ಇಲ್ಲಿ ನೋಡ್ರಿ ಈಗ ಇಷ್ಟು ಬರ್ತಾವ ಅಲ್ಲ, ಇದಕ್ಕೂ ಡಬಲ್ ಬರೋದು. ಮನು ಬಾಯಿಲಿ ಆಳಿಸ್ಬೇಡ, ಇಲ್ಲಿ ಬಾಯಿಲಿ ಕಂದ. ಈ ಇದಕ್ಕೆ ಹೋಲ್ ಸರಿ ಸಣ್ಣ ಮಾಡಿದ್ದೀನಿ ಗೊತ್ತ್ರಿ ನಾನು. ಚೆಂದಾಗಿ ನೀಟಾಗಿ ಕೂದಲು ಬರಬೇಕಂದ್ರೆ ಏನಿಲ್ಲರ ಆಯಿಲ್ ಮಸಾಜ್ ಮೇನ್ ಇಂಪಾರ್ಟೆಂಟ್ ಇರ್ತೈತಿ. ಅದು ನೀಟಾಗಿ ಆಯಿಲ್ ಮಸಾಜ್ ಒಂದು ಮಾಡ್ಕೊತ ಬಂದ್ರೆ ವೀಕ್ಲಿ ಒಂದು 2-3 ಸರಿ ಆದರೂ ಮಾಡ್ಕೋಬೇಕು ಈ ಥರ. ಇದು ನೆತ್ತಿಗೆ ತಲೆ ಬುಡಕ ಇಲ್ಲೆಲ್ಲ ಮಾಡಿಕೊಟ್ರೆ ಕೂದಲು ಚೆನ್ನಾಗಿ ಬರ್ತೈತಿ. ಉದುರೋದು ಮೇನಾಗಿ ಅದು ನಿಲ್ತೈತಿ. ಯಾವುದಾಯ್ತು ನಾವು ಕಾಳಜಿ ಮಾಡ್ಕೊಂಡ್ರೆ ಸರಿಯಾಗಿರ್ತೈತಿ. ನಾವು ಬಿಟ್ಟು ಇಂದ ಹಾಗೆ ಹಾಳಾಗ್ತಾನೆ ಹೋಗ್ತದೆ. ಈ ಥರ ಹಚ್ಕೊಂಡು ತುದಿ ಬೆಳೆಯನ್ನ ಹಿಂಗೆಲ್ಲ ಮಸಾಜ್ ಮಾಡ್ಕೋತಾ ಹೋಗಿ ಕೂದಲು ಚೆನ್ನಾಗಿ ಬೆಳೀತೈತಿ, ಉದುರೋದು ನಿಲ್ಲುತ್ತೆ ಅಂತ ಹೇಳ್ಯಾರ. ನನಗೆ ಇಂಥವನ್ನೆಲ್ಲ ಮಾಡ್ಕೊಳಕ ಟೈಮ ಸಲ್ಲೋದಿಲ್ಲ. ಬರೀ ವಿಡಿಯೋ ಮಾಡೋದು, ವಿಡಿಯೋ ಎಡಿಟ್ ಮಾಡೋದು, ಮನೆ ಕೆಲಸ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು ಇದಾಗ್ಬಿಡ್ತೈತಿ. ಕಂದಮ್ಮ ಅಲ್ಲಿ ಇನ್ನೊಂದು ಪಿನ್ನ ತೊಗೊಂಬೋಗಮ್ಮ, ಅದು ಎಣ್ಣೆ ಬೇಗ ಬೇಗ ಬೀಳವಲ್ದು, ಜಾಸ್ತಿ ಬಿದ್ದಿರಬೇಕು ಖಾಲಿ ಆಗುತ್ತೆ ಅಂತೇಳಿ ಚೂರು ಸಣ್ಣದು ಮಾಡಿದ್ರೆ ಅದು ಎಷ್ಟಿನ ಮಾಡಿದ್ರೆ ಬೀಳು ಬರ್ತಾನೆ ಇಲ್ಲ, ಒಂಚೂರು ಚೂರ ಬರುತ್ತೆ. ತೊಗೊಂಬ ಇಷ್ಟೆಲ್ಲ ಇದು ಇವತ್ತು ಮಾಡ್ಕೊಂಡೇನು ರೀ. ನನಗಂತ ಹಿಂಗಂತ ಟೈಮ್ ಕೊಟ್ಕೊಂಡ ಮತ್ತು ಅದೇ ಟೈಮೇ ಬೇರೆ ಎದಕ್ಕೆ ಹಾಕಿತಾರಪ್ಪ ಅಂತ ಅನ್ಸೋದು ಬಿಡುತ್ತೆ. ಆ ಥರ ಮಾಡಿ ಮಾಡಿ ಹಿಂಗಾಗೋದು ನಾನು. ಮತ್ತು ನಮ್ಮನೆಗೇನ ಹೆಚ್ಕೊಂಡ್ರೆ ನಂಗೆ ಬಂದಲ್ಲ, ನಿಂದು ನೀನು ಮಾಡ್ಕೊ ಕಾಳಜಿ ಮಾಡು ನಿಲ್ಲು. ಎಲ್ಲ ಎಣ್ಣೆ ಹೆಚ್ಕೊಂಡಾದ್ಮೇಲೆ ಅವರಿಬ್ಬರಿಗೆ ಜಳಕ ಮಾಡಿಸ್ತೀನಿ ರೀ. ಜಳಕ ಮಾಡಿಸಿ ಬಟ್ಟೆ ಎಲ್ಲ ತೊಳೆದು ಮತ್ತು ಮುಂದಿನ ಕೆಲಸಕ್ಕೆ ಹೋಗ್ಬೇಕು. ಮಧ್ಯಾಹ್ನ ಮೇಲೆ ತಲೆ ಸ್ನಾನ ಮಾಡೋದು. ಕೊಡು ಶಾಂಪು ಕಲಿಯುತ್ತೆ ಎಷ್ಟು ಇರಬೇಕು. ನಾನು ಶಾಂಪು ಸತಿ ಅಡ್ವಾನ್ಸ್ ಆಗಿ ತರಿಸ್ಕೊಂಡ್ರಲ್ಲ, ಅದಕ್ಕೆ ಇವತ್ತು ಶಾಂಪು ಮಧ್ಯಾಹ್ನ ತರ್ತಾರೆ. ತಂದ ಮೇಲೆ ತಲೆ ಸ್ನಾನ. ಮನು ನಿನ್ನ ಏನೇನು ಬಿಡು ಇನ್ನು ಎಷ್ಟು ಹಾಂ ಚಲೋ ಈಗ ಬಂದು ನೋಡ್ರಿ. ಇನ್ನೂ 3 ದಿನ ರೀ, ನನಗಂತೂ ಇನ್ನೂ ಒಂಥರ ಟೆನ್ಷನ್ ಜಾಸ್ತಿ, ಬೇರೆ ಥರ ಆಗತ್ತೈತಿ, ಜಾಸ್ತಿ ಆಗತ್ತೈತಿ ಅಂತಲೇ ಹೇಳ್ಬೋದು. ಮಮ್ಮಿದು ಸ್ಕೂಲು ಇಷ್ಟು ದಿನ ಹಾಲಿಡೇ ಇತ್ತು, ನಡೀತಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಏನು ಅನ್ನಿಸ್ತಿರ್ಲಿಲ್ಲ, ಆದರೂ ಏನು ಹಂಗಲ್ಲ. 8:30 ಅನ್ನತ್ಲೇ ಬಾಕ್ಸು ಟಿಫನ್ನು ಎಲ್ಲ ಆಗಬೇಕು. ಹ್ಞೂ ಹೆಂಗ 8:15 ಬಸ್ ಬರುತ್ತೆ. ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಇದಾಯ್ತು, ಕೆಲಸ ಎಲ್ಲ ಆಯ್ತು, ಅಡ್ಗೆ ಮಾಡಾಕತ್ತಿದ್ರಿ. ಆದ್ರೆ ತಲೆ ಸ್ನಾನ ಮಾಡಿಲ್ಲ, ಎಣ್ಣೆ ಚೆನ್ನಾಗಿ ಕಟ್ಕೊಂಡಿದ್ದೀನಿ. ಈಗ ಮತ್ತೆ ಮೊದಲು ಸ್ನಾನ ಮಾಡ್ಕೋತೀನಿ ಮಧ್ಯಾಹ್ನ ಊಟ ಎಲ್ಲ ಆದ್ಮೇಲೆ. ಯಾಕಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿದ್ಕ ಸಾರಿಸ್ಕಲ್ಲ. ಏ ಸೌಂಡ್ ಕಡಿಮೆ ಮಾಡ, ಸೌಂಡ್ ಕಡಿಮೆ ಬಿಡ್ಕೊ. ಸ್ವಲ್ಪ ಅದು ಎಲ್ಲ ತಲೆ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕಲ್ರಿ, ಎಣ್ಣೆನ ಸುಮ್ಮನೆ ವೇಸ್ಟ್ ಮಾಡೋದಲ್ಲ ಆಗ ಹಚ್ಚು ಅಂತೇಳಿ ತೊಗೊಂಡ್ಬಿಟ್ರೆ. ಹಾಗಾಗಿ ಸ್ವಲ್ಪ ಬಿಟ್ಟು ಮಾಡಿದ್ರೆ ಆಯ್ತು ಅಂತೇಳಿ ಈಗ ಸ್ನಾನ ಮಾಡ್ಕೊಬಿಟ್ಟೆ. ಸ್ನಾನ ಮಾಡ್ದಾನೆ ಬೇರೆ ಅಡುಗೆ ಮನೆಗೆ ಬರೋಕೆ ಮನ್ಸಾಗೋದಿಲ್ಲ, ಹಾಗಾಗಿ ಮಧ್ಯಾಹ್ನ ಮೇಲೆ ಮಾಡ್ತೀನಿ. ಈಗ ಅಡುಗೆ ಈಗ ನೋಡ್ರಿ ನಾನು ಏನು ಮಾಡೀನಿ ಅಂದರೆ ಬೆಂಡೆಕಾಯಿ ಪಲ್ಯ ಮಾಡೀನಿ. ಇದು ಮಾತ್ರ ಈ ಭಾರಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಸಖತ್ ಇರುತ್ತೆ. ಈಗ ಮಾಡಿದೆ ಮುಗಿಸಿನಿ. ರೊಟ್ಟಿ ಮಾಡಬೇಕು, ಅನ್ನ ಮಾಡಿಟ್ಟೀನಿ ರೀ, ರೊಟ್ಟಿ ಮಾಡಬೇಕು. ಅದಕ್ಕೂ ಮುಂಚೆ 3 ದಿನ ಆದರೆ ಇವತ್ತು ಗಟ್ಟಿ ಮನ್ಸು ಮಾಡಿ ಚಹಾ ಮಾಡ್ಕೊಳೋದು ಬಿಟ್ಟೀನಿ. ಇವತ್ತಾದ್ರೆ ತಡಿಯೋಕ್ಕಾಗೋದು, ಸ್ವಲ್ಪ ಚಹಾ ಇಟ್ಕೊಬೇಕು ಅಂತ ಅನ್ಸಾಗತ್ತೈತಿ. ಅದಕ್ಕೆ ಬೆಲ್ಲ ಚಮಳಾತೀನಿ ಚೂರು, ಅಲ್ಲಿ ಹಿಟ್ಟು ತೋರಿಸ್ತೀನಿ. ಟೈಮ್ ಎಷ್ಟಾಯ್ತು ಗೊತ್ತ್ರಿ? 1 ಗಂಟೆ ಐತಿ. ನಾನು ಬೆಲ್ಲ ಚಮಳಾತೀನಿ. 1 ಗಂಟೆ ಐತಿ ಅಲ್ಲ, ಯಾಕೋ ಕುಡಿಬೇಕು ಅಂತಾಗತ್ತೈತಿ ರೀ. ಹಂಗಾಗಿ ಅಷ್ಟೇ ಐತೆ ಹಾಲು. ಅದ್ರಾಗ ಮನೆಗೆ ತನಗೆ ಸ್ವಲ್ಪ ಕುಡಿಯೋಕೆ ಕೊಟ್ಟೀನಿ ಸ್ವಲ್ಪ ನಾನು. ಹಾಂ ಅಲ್ಲಿಡ ಮನು, ನಾನು ಒಂದೊಂದು ಕಪ್ಪು, ಒಂದು ಅರ್ಧರ್ಧ ಕಪ್ ಅಂದು ಸಾಕು. ಒಟ್ಟು ಒಂಥರ ಚಟ ಅದು ಚಹಾ ಕುಡಿಯೋದು ಮಾಡ್ಕೊಳ ಅಂತ ಇಟ್ಟಿದ್ದು. ಹಾಂ ಮಾಡಾಕತ್ತೀನಿ ಹಿಂಗೆ ಅತ್ತೀನ ಸ್ವಲ್ಪ ಕೊಡ್ತೀನಿ ರೀ ಅವನಿಗೂ. ಚಹಾ ರೆಡಿ ಆದ್ರೆ ಬೆಲ್ಲ ಚಹಾ ಕುಡಿತೀವಿ ಈಗ. ಮನು ಬೇಕಾ ಅತ್ತಿ? ಸ್ವಲ್ಪ ಕುಡಿಯಮ್ಮ, ಸ್ವಲ್ಪ ಕುಡಿತಿ, ಸ್ವಲ್ಪ ಅಂತಡಿ ಬಾ ಬಿಸಿ ಐತೆ.
ಇಸ್ಕೊಂಡ್ರು ಬರೋ ಹೊತ್ತಾದ್ರೀಗ ಕಂದ ಇಲ್ಲಿ ಕೇಳ ಚಾಯ್ ತಿನ್ನಿ ಇಲ್ಲಿ ಓದೇವಣ ನಿಂಗೆ ಆರ್ಲಿ ತಡಿ ಬಡಬಡ ಅವಸರ ಮಾಡಿ ಜಾಗ ಮಾಡಿ ರೆಡಿ ಆದ್ರಿ ಈಗ ಸ್ವಲ್ಪ ಎಲ್ಲ ಕಾಣತೀರಿ ಹೊಂಟಿ ನೋಡ್ರಿ ರೆಡಿ ಆದ್ವಿ ಎಲ್ಲರೂ ಹೊಂಟಿ ನೋಡ್ರಿ ಹೊಂಟಿ ನೋಡ್ರಿ ಎಲ್ಲಿ ಹೊಂಟ್ರಿ ಏನಿಲ್ಲ ಸ್ನೇಹಿತರೆ ನಾನು ನೋಡ್ರಿ ಈಗ ಬೆಳಿಗ್ಗೆ ಎಣ್ಣೆ ಇಚ್ಕೊಂಡಿದ್ ನಿಲ್ಲ ಶಾಂಪು ತಮ್ಮ ಶಾಂಪು ತಗೊಂಡ್ ಬಂದು ಕೊಟ್ಟಿಲ್ಲ ಈಗ ಹಂಗ ಹೊಂಟಿದ್ ಹೊರಗಡೆ ಬರೋ ಫೋನ್ ಮಾಡಿಲ್ರಿ ನೀನು ರಾತ್ರಿ ಹೇಳಿದ್ದು ಬಂದ್ ಬೆಳಗ್ಗೆ ಹೇಳಿದ ಕಡೆ ನಾ ಬರೋ ಫೋನ್ ಮಾಡಿದ್ರೆ ನೆನಪಿರ್ತೈತಿ ಅವಳು ಮೆಸೇಜ್ ಹಾಕಿ ಅವ್ರು ಫೋನ್ ಮಾಡಿಲ್ಲ ದಿನ ಮಾಡ್ರಿ ತಗ ಬಂದಾರ ಹಂಗಾಗಿ ಏನಾಗಲ್ಲ ಬಾ ಹಂಗತ್ತೆಲ್ಲ ಬಚ್ಕೊಂಡು ಬಂದು ಮಗರು ಹೋಗಿ ತೊಂಬರೋಣ ಅಂತಂದ್ರು ಹಾಗಾಗಿ ಹೊಂಟಿವಿ ಇದು ಬರೀ 3-4 ದಿನದಲ್ಲಿ ಬರೀ ಪೋಸ್ಟ್ಪೋನ್ ಆಗತ್ತೈತ್ರಿ ಆಗ ಒಂದು ಹೋಗಕ್ಕ ಹೇಳ್ಕೊಂತೀವಿ ನಾವು ತನ್ಮಯಿಂದ ಸ್ಕೂಲ್ ಕೇಳಕ್ ಹೊಂಟಿವ್ರಿ ಹಚ್ಬೇಕು ಅವ್ನಿಗೆ ಸ್ಕೂಲ್ ಈ ಸರಿ ಅಡ್ಮಿಷನ್ ಮಾಡಿಸ್ಬೇಕು ಯಾಕಂದ್ರೆ 4 ಜುಲೈಗೆ 4 ಕಂಪ್ಲೀಟ್ ಆಗುತ್ತೆ ಅವ್ನಿಗೆ 4 ಕಂಪ್ಲೀಟ್ ಆಗತ್ತೆ ರೀ ಜುಲೈಗೆ ಹಂಗಾಗಿ LKG ಅಡ್ಮಿಷನ್ ಮಾಡಿಸ್ಬೇಕು ನನಗೆ ಅವನಿಗೆ ಸ್ಕೂಲಿಗೆ ಹಾಕಕ್ಕೆ ನಂಗೆ ಮನಸ್ಸ ಇಲ್ಲ ಇರಲಿ ಇನ್ನೊಂದು 2 ವರ್ಷ ಮನೆಯಾಗ ಅಂತ ನನಗೆ ಎದ್ದು ನನ್ನ ಜೊತೆಗೆ ಯೂ ಹಾಕೋಣ ಅಂತ ಇವ್ರಿ ಅಂತ ನನಗೂ ಹಾಕ್ಬಾರ್ದು ಮನೆಗೆ ಒಬ್ಬ ಹಾಕಿನ ಜೊತೆ ಇರ್ತಾರೆ ಅವ್ರ ಮಮ್ಮಿ ಜೊತೆ ಅನ್ಕೊಂಡಿದ್ದಾರೆ ಆದರೆ ಹೆಂಗೆ ಗೊತ್ತು ರೀ ಸ್ಕೂಲ್ ವರ್ಸಸ್ ಕಲಿದಾರ ಮನೆಯಾಗ ಇದ್ರೆ ಹಿಂಗೆ ಮೊಬೈಲ್ ನೋಡಿದ್ನೆ ಟಿ ವಿ ನೋಡಿದ್ನೆ ಮತ್ತು ಅವನು ಹೋಗಂದ್ರೆ ಹಿಂಗೆ ಬೇಜಾರಾಗದ ಕೆಲಸ ಮಾಡ್ತಾನೆ ಇವ್ರು ಬರೀ ಫೋನ್ ಹೋಗಿರ್ತಾನೆ ಟಿ ವಿ ನೋಡ್ತಾನೆ ಹೋಗ್ಬಾರ ನೋಡಿ ಸಸ್ತಾವಾಗೆಲ್ಲರೂ ಅನ್ಸ್ಕೊಂಡು ನಾನು ಒಟ್ಟು ಅವನು ಒಂದು LKG ಅಂತ ಹಚ್ಚಿನ ಆ ಸ್ಕೂಲ್ ಆಗುತ್ತೆ ತಿಳ್ಕೊಂಬರ ಕೊಂಡಿರಿ ನಾವು ಡೇಟ್ ಮುಗಿಯಾಕತ್ತಿ ಎಲ್ಲ ಸ್ಕೂಲ್ ಅಡ್ಮಿಷನ್ ಫುಲ್ ಆಗತ್ತೋ ನಾವು ಈಗ ಹೊರಡಕತ್ತೀವಿ ನಮ್ಗೆ 50-50 ಐತ್ರ ಅವನ್ನ ಹಚ್ಬೇಕು ಹಚ್ಬಾರ್ದು ಎರಡು ಒಂದು ನಿರ್ಧಾರ ಮಾಡಕ್ ಆಗೋದು ನಂಗೆ ಸಣ್ಣ ಮಗು ಅಂತ ಅನ್ಸುತ್ತೆ ನಂಗೆ ಇನ್ನೂ ಒಂದು ಆಲ್ರೆಡಿ ಮನೆ ನೀವು ಯಾವ ವಯಸ್ಸಲ್ಲಿ ಹಚ್ಚಿದ್ರು LKG ಹಂಗೆ ಅನ್ಸೋದು ಸಣ್ಣ ಮಗು ಅನ್ಕೊಂಡ್ ಕುಂತ್ರ ನಾಳೆ ಅವ್ರಿಗೆ ಬೇಜಾರಾಗುತ್ತೆ ನಮ್ಮ ಅಪ್ಪ ಅವ್ನಿಗೆ LKG ಬೇಜಾರ ಮುಗಿಸ್ಯಾರ ನನಗೆ ಹಚ್ಚಿಲ್ಲ ಅಂತ ಅನ್ನಂಗಿಲ್ಲ ನಾವು ನಮ್ಮ ಅಪ್ಪ ನಮ್ಮ ಮಗ ಇದು ಮಾತಾಡ್ತಿರ್ತೀವಿ ಅಲ್ಲಿಗೆ ಯಾರಿಗೆ ಗೊತ್ತು ಅವ್ನ ಹೇಳೋದು ನೀ ಸ್ಕೂಲ್ ಅಂತ ಹೇಳ್ತಿದ್ದೀಪ ಅಂತ ನೀ ರಮೇಶ್ ಕಳಿಸ್ಬೇಕಿತ್ತು ನನ್ನ ಅಂತ ನನ್ನತ್ತನೋ ಅಂತಿಲ್ಲ ನಾನು ರಮೇಶ್ ಕಳಿಸ್ಬೇಕಿತ್ತು ಅಪ್ಪ ಅಂತ ಏ ತನು ಅಡ್ಮಿಷನ್ ಮಾಡ್ಸ ನಾನು ನಿನ್ನ ಸ್ಕೂಲ್ಗೆ ಹೋಗಿ LKG ಓಕೆ ಹಾಂ ಹ್ಞೂ ಅಂತ ಹೋಗಲ್ಲಂತ್ರಿ ಅವನು ಮಮ್ಮಿ ಅವನು LKG ಹಚ್ಚುತ್ತೆ ಅವೇನಾರ ಅಲ್ಲಿ ಏನೋ ಅಡ್ಮಿಷನ್ ಮಾಡಿಸ್ಬಂದ್ಮೇಲೆ ಹೋಗಂಗಿಲ್ಲ ಅಂತಿದ್ದೆ ಒಂದ್ ವಾರ ಕಂಟಿನ್ಯೂ ಅಂದ್ಮೇಲೆ ಹೋದ್ರೆ ಅವಂಗ ಆಲ್ರೆಡಿ ಸ್ಕೂಲ್ ಎಲ್ಲಾ ಮಕ್ಕಳು ಸಹಜ ಒಂದ್ ವಾರ ಆಗ್ತಾರ ಕಳ್ಸ್ಬೇಕಂತ ನಂದ ಐತ್ರಿ ಇಕ್ಕಿ ನೋಡ್ರಿ ಬೇಡ ಅಂತಾರ ನೋಡ್ರಿ ಸ್ವಲ್ಪ ರೊಕ್ಕ ಸಮಸ್ಯೆ ಅದೇ ರೀಸನೇಬಲ್ ಕಡಿಮೆ ರೊಕ್ಕ ಸ್ಕೂಲ್ ಸಿಕ್ಕರ ಹಾಸ್ತಿವ್ರಿ ಹೋಟೆಲ್ ಇಲ್ಲಾಂದ್ರೆ ಅವ್ಳು ಇದ್ದಿದ್ರೆ ತಿನ್ರಿ ನಾ ಇಲ್ಲಾಂದ್ರೆ ಕೇಳ್ಕೊಂಡಂತ ಬರಕ್ ಹೊಂಟಿವ್ರಿ ನೋಡ್ರಿ ಯಾವ ಸ್ಕೂಲ್ ಸಿಗುತ್ತೋ ಏನು ಅಂತೇಳಿ ಇವ ಸುಮ್ಮ ಆತಿಗೆ ಹ್ಞೂ ಅಂತ ಬರತ್ತೆ ಹೊರಗೆ ಸಂಬಂಧ ಬರತ್ತೆ ಇರ್ತಾನೆ ಅವ್ನಿಗೆ ಇಷ್ಟ ಇಲ್ರಿ ಹ್ಞೂ 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 ಅಂತ ಸ್ಕೂಲ್ ಅಂದ್ರೆ ಒಲ್ಲ ಅಂತಂದ್ರೆ ನೋಡ್ಬೇಕು ಅವ್ರ ಹುಡುಗರು ಅಷ್ಟೇ ಅಂದ್ರೆ ನಾವು ಅದನ್ನ ಕಳಿಸೋ ಪ್ರಯತ್ನ ಮಾಡ್ಬೇಕು ಸರಿನಾ ಮೇಡಮ್ ಅವರು ಭಾಳ ಚೆನ್ನಾಗಿ ನಿಂತಿ ಆಮೇಲೆ ಬಾ ಇಂಥ ವಿಷಯ ಭಾಳ ಇಷ್ಟ ಆಗ್ತದೆ ಎಲ್ಲರೂ ಹೋಗ್ಬೇಕು ನಾನು ಏನಾರ ಹಾಗ ಏನರೂ ಒಂದೇನೋ ಹಾಕೊಂಡು ಬಂದ್ಬಿಡ್ತಾರ ತಲೆ ಸ್ನಾನ ಮಾಡ್ಬೇಕು ಅಂತ ನಾನು ಶಾಂಪು ಮಾಡ್ತಾ ಬಂದಿದ್ದೀನಿ ಈಗ ಅಲ್ಲೇ ಅವ್ರ ಬದಲು ಬರೋ ತೊಗೊಂಬರ ಅಂತ ನಡೀತಾರ ನಮ್ಮ ತನ್ನ ಚಾವಿ ಕೊಡೋದೇನ ಈ ಡಿಕ್ಕ ಹಿಡ್ದು ನೀರು ಇಡ್ಬಂದ್ ಅಂದ್ರೆ ಲೇಟ್ ಆತಕ ನೀರು ಕೂಡ ಬೇಕಲ್ರಿ ಬಿಸಲ್ ಐತೆ ಅಂತ ಹೇಳಿ ಡಿಕ್ಕ ಹಿಡ್ತೀಪ್ಪ ಅದು ಸ್ವಲ್ಪ ನಾಗೈತೆ ನೋಡಲ್ಲ ಅಡ್ಮಿಷನ್ ಮಾಡಿಸಿದ್ದಿ ಊಟದಿರ್ಲಿ ನೀ ಇದೇ ಸ್ಕೂಲಿಗೆ ಬರ್ತೀ ಇದೇ ಸ್ಕೂಲಿಗೆ ಬರ್ತೀಯಾ ತನು ಅಂದ ನೋಡಿ ದೊಡ್ಡ ಸ್ಕೂಲ್ ಇದೆ ಅಂತ ಬರ್ತಾನಂತ ಇದು ಗೌರ್ಮೆಂಟ್ ಪ್ರೈವೇಟ್ ಕಂದ ಇದು ಹೋಗೋಣ ಬರ್ತೀನಿ ನಾನಿಂದ ಬರ್ತಾನಂತ್ರಿ ತನ್ನ ಸ್ಕೂಲಿಗೆ ಏನು ನೋಡಾಕತ್ತಿ ತನ್ನ ಸ್ಕೂಲಿಗೆ ಬರ್ತೀನಿ ರೆಡಿ ಸ್ಕೂಲ್ ನೋಡಿ ಓಕೆ ಅಂದನ್ರಿ ಅವಾಗ ಒಂದು ಅರ್ಧ ಸ್ಕೂಲಿಗೆ ಬಂದು ಹೋಗಿ ಬಂದಿರಿ ಸ್ಕೂಲಿಗೆ ತನ್ನ ಸ್ಕೂಲಿಗೆ ಅಡ್ಮಿಷನ್ ಆತಪ್ಪ ಯಾವ ಸ್ಕೂಲ್ ನಿಂದು ಒಂದು ಎರಡರಿಂದ ಮೂರು ಸ್ಕೂಲ್ ಅಡ್ಡಿ ಬಂದ್ವಿ ರೀ 50-50 ಹಚ್ಬೇಕೋ ಬೇಡ ಹಚ್ಬೇಕಂತ ಖುಷಿಯಿಂದ ಹೋಗ್ತೀವಿ ರೀ ಅಲ್ಲಿ ಅಡ್ಮಿಷನ್ ಫೀಸ್ ಆಮೇಲೆ ಅಲ್ಲಿ ಪ್ರೊಸೆಸ್ ಎಲ್ಲ ಕೇಳಿದ್ರೆ ಎಲ್ಲಿಂದ ಕೂಡ ಆಗ್ತದೆ ನನಗಂತೂ ಮೊನ್ನೆ ಏನು 10th ರಿಸಲ್ಟ್ ಬಂತಲ್ರಿ ಅವಾಗ
ಗೌರ್ಮೆಂಟ್ ಹಾಸ್ಟೆಲ್ ಇದ್ಕೊಂಡು ಮುರಾದಿ ಸ್ಕೂಲ್ನಾಗ ಅಂಕಿತ ಬಸಪ್ಪ ಅವರು ಕರ್ನಾಟಕ ನಂಬರ್ ಒನ್ ಬಂದಲ್ಲ ರೀ ಗೌರ್ಮೆಂಟ್ ಸ್ಕೂಲ್ ಒಳಗೆ ಓದಿ. ಅವಾಗೇನಂತ ನನಗೆ ಈ ಗೌರ್ಮೆಂಟ್ ಶಾಲೆದು ಮನಸ್ಸ ಹೋಗ್ಬಿಟ್ಟಿತ್ರಿ ನನಗೆ, ವೆರಿ ಶಾರ್ಪ್. ಕಟ್ ಮಾಡಿದ್ದೀನಿ ಕಟ್ ಮಾಡಲ್ಲ, ಹಂಗೆ ಆಗ್ತೀನಿ ಅಲ್ರಿ. ಓದರೆ ಹೆಂಗಿದ್ರು ಓದರ ಅನ್ನಕ್ಕೆ ದೊಡ್ಡ ಎಕ್ಸಾಂಪಲ್ ಆಯ್ತು. ಅವ್ರಿಗೆ ಒಂದು ಅಭಿನಂದನೆ, ಕೃತಜ್ಞತೆ. ಆಮೇಲೆ ಕೆಲವೊಂದು ದೊಡ್ಡ ಸಿಕ್ಕಿ ಹಾಸ್ತಾರೆ, ಮತ್ತೆ ಹೆಂಗ್ ಸುಮ್ಮನೆ ಆಗಿರ್ತಿರಲ್ಲ ನೀವು. ಅವ್ರು ಹಾಸ್ಕೂಲ್ ಗಚ್ಚಾರ ಅಂತ ಮೂವತ್ತಾರು ಸ್ಕೂಲ್ಸ್ ಮಾಡಿ ಅವ್ರು ದೊಡ್ಡ ಬಸ್ ನಾಗ ಹೋಗ್ತಾರ ಅಂತ ಹೆಂಗಸರು ಕೆಲವೊಂದು ಹಂಗ ಹಾಸ್ತಾರ. ಅವ್ರ ಗಂಡುಗಳು ಹಿಂಗೆ ಬರ್ತಾರೆ ಅದಕ್ಕೆ ಅಂತಾರ. ನಾನು ಅಂತೀನಿ ನೋಡು, ಬೇರೆ ಸರಿ ಇದೆ ಅಡ್ರೆಸ್ ಮನೆಗೆ ಇರ್ಲಿ ಅಂತ. ನೀವು ನಮ್ಮ ನಮ್ಮ ಸ್ಕೂಲಾಗ ನಮ್ಮ ಅಂಗಡಿಗೆಲ್ಲ ಟೀ ಕುಡಿಯಕ್ಕೆ ಬರ್ತಾರಲ್ಲ, ನಮ್ಮ ಹೋಟೆಲ್ಗೆಲ್ಲ ಮಾತಾಡಿರ್ತಾರೆ. ಅದು ಆ ಥರ ಆ ವಿಷಯ ಬಂದಾಗಿಂದನೂ ಅವರೆಲ್ಲ ಭಾಳ ಆಗ್ಬಿಟ್ಟಾರೆ. ಹೋಗ್ಬಿಡು ಎಷ್ಟು ಅವ್ರು ಕಲಿಯೋದು ಎಂಥ ಸ್ಕೂಲವ್ರು ಕಲಿತಾರೆ. ಸುಮ್ಮನೆ ನಾವು ದೊಡ್ಡ ಸ್ಕೂಲಿಗೆ ಫೀಸ್ ಕಟ್ಟಿ ಹಚ್ಚೋದು ಅಂತ ಅನ್ನತ್ತರು. ನಮ್ದು ಈಗ ಹಂಗೆ ಆದ್ರಿ ಭಾಳ ನೋಡಿ ಬಂದ್ವಿ ಎಲ್ಲ ಹದಿನೈದು ಸಾವಿರದ ಯಾವ ಸ್ಕೂಲ್ಗೆ ಫೀಸ್ ಇಲ್ಲಿ ಫೀಸ್ ಇಲ್ಲ, ಅಡ್ಮಿಷನ್ ಇಲ್ಲ. ಹಾಗಾಗಿ ಮತ್ತೆ ಆಮೇಲೆ ಇವ್ರು ಎಲ್ ಕೆ ಜಿ ನರ್ಸರಿ ತೊಗೊತಾರಂತ್ರಿ. ಇವಾಗ ಜುಲೈಗ ನಾಲ್ಕು ಕಂಪ್ಯೂಟರ್ ಆಗ್ತವ್ರಿ, ಇವ್ರು ನರ್ಸರಿ ಅದ ನೀವು ಈಗ. ಆದ್ರೆ ಒಂದು ಸ್ಕೂಲ್ನಾಗ ಈಗ ಇವ್ರಿಗೆ ಪೆನ್ಸಿಲ್ ಹಿಡಿಯಕ್ ಬರೀತ್ರಿ ಬರಿತೇನ್ರಿ ಅಂತ ಕೇಳಿದ್ರು. ನಮ್ಮ ಬಗ್ಗೆ ಇರುತ್ತೆ ಎಲ್ಲ ಓದ್ತಾನ್ರಿ, ಬರೆಯಂಗಿಲ್ಲ. ಇಷ್ಟು ಈ ವಯಸ್ಸೊಳಗೆ ಯಾರು ಪೆನ್ಸಿಲ್ ಹಿಡಿದ್ರೆ ಬರಿತಾರ ಅಂತ ಈಗ ವಾದ ಮಾಡಿಲ್ರಿ. ವಾದ ಮಾಡೋ ಒಂದ್ ಕಡೆ ಇರಲಿ, ಫೀಸ್ ಎಲ್ಲ ನೋಡಿ. ನಾನು ಈಗ ಟೋಟಲ್ ನಿರ್ಧಾರನ ಏನ್ ಮಾಡ್ತೀರಿ ಹಸ್ತೀರಿ? ಕಡಿಮೆ ಸ್ಕೂಲ್ ಪ್ರೈವೇಟ್ ಆದ ಅಲ್ಲಿ ಫೀಸ್ ಕಡಿಮೆ ಐತ್ರಿ, 7000 ಏನ ಐತಿ. ಆಮೇಲೆ ಎಲ್ಲ ಅಡ್ರೆಸ್ ನಮ್ ಕಡೆ ತೊಗೊಬೇಕು ಅಂತ. ಇನ್ನೊಂದು ಯಾರ ಕಡೆ ಕೇಳಿದ್ರು 15,000 ಫೀಸ್ ಇದಾವ ಅವೆಲ್ಲ ಕೊಡ್ತಾರೆ. ಫೀಸ್ ಐತೆ, ಫೀಸ್ 15,000 ಮತ್ತೆ 7,000 ವ್ಯಾನ್ ಐತಿ. ಹೆಚ್ಚು ಕಮ್ಮಿ 25,000 ಅದಕ್ಕೆ ಇನ್ನೊಂದು ವರ್ಷ ಈಗ ನಮ್ಮ ಮನೆಯಾಗ ಏನು ಹೇಳ್ಕೊಡ್ಕೊಂತಿರೋದಕ್ಕ ಡೈರೆಕ್ಟ್ ಒಂದು ಫಸ್ಟ್ ಸ್ಟ್ಯಾಂಡಿಗೆ ಹಚ್ಚಿರತ್ತ ಅಂತ ನಿರ್ಧಾರ ಮಾಡಿದ್ವಿ ನೋಡ್ರಿ. ಈಗ ಈ ಒಂದು ಹೆಂಗಿ ಮೇಲಿನ ಬಾರ ಬ್ಯಾಡ ಅಂತ ಬಿಟ್ಟಿದ್ರೆ ಆ್ಯಕ್ಚುಲಿ ಹಿಂಗೆ ಹಿಂಗೆಲ್ಲ ಆತರ ವಿಚಾರ ಮಾಡಿ ಆಮೇಲೆ ಹಿಂಗೆಲ್ಲ ವಿಚಾರ ಮಾಡೋದು ಹಿಂಗೆ ಆತ. ಈಗ ಟೋಟಲಿ ಕ್ಯಾನ್ಸಲ್ ಮಾಡಿ ಇವ ಅಲ್ಲಿ ಹೋದ್ಮೇಲೆ ಈಗ ನಾ ತಾನ್ರಿ, ನಾ ಸ್ಕೂಲ್ಗೆ ಹೋಗ್ತೀನಿ ಅಂತೆ ಬಾಯಿಲೆ ಮಂಗೆ. ಸ್ಕೂಲಿಗೆ ನಾನು ಹೋಗ್ತೀನಿ, ನನಗೆ ಹೋಗ್ಯಾ ಆ್ಯಕ್ಚುಲಿ ಬಿಡು ಬ್ಯಾಲ ಇದೊಂದು ವರ್ಷ ಮನೆಯಾಗಿರಿ ನೀನು ಶನವಾದಿ ಹೋಗಿ ಹಚ್ಬೇಕು ಬಿಡು ಹಂಗಲ್ಲ ಟಿವಿ ಹಚ್ಚಿ ಬರ್ತೀನಿ. ಹಿಂಗಾದ ನೋಡಿದ್ರೆ ಸ್ಕೂಲಿಗೆ ಹಾಸ್ಟೆಲ್ ಇಲ್ಲ ತನ್ನ ಇದೊಂದು ವರ್ಷ ಇರಲಿ. ನಿಮಗೆ ಏನು ಅನ್ಸುತ್ತ ಕಮೆಂಟ್ ಮಾಡಿ ಹೇಳ್ರಿ, ಹಚ್ಚೋದೋ ಬೇಡ ಅಂತೇಳಿ. ನನಗೆ ಯಾಕೋ ಸುಮ್ಮನೆ ಮನೆಗೆ ಇದ್ಕೊಂಡು ಆಟ ಕಲಿಸಿದ್ರಾಯ್ತು ಫಸ್ಟ್ ಸ್ಟ್ಯಾಂಡರ್ಡ್ ಬಾವಿ ಅಂತ ಅನ್ಕೊಂಡು ನಮ್ದು ಏನು ನಮ್ದು ಕೆಪಾಸಿಟಿ ಹೆಂಗಿರ್ತದೆ ತಗೊಂಡು ಹೋಗ್ಬೇಕಾಗತ್ತೆ ರೀ. ಮತ್ತೆ ಏನಪ್ಪ ಅಂದ್ರೆ ಆಯ್ತು ಬಿಡಿ, ಸೌಂಡ್ ಕಡಿಮೆ ಮಾಡ್ಬೋದು ನೀನು ಹೋಗಲ್ಲ ಹಚ್ಚನು ಟಿವಿ ಹಚ್ಚ ನಮ್ಮ ಮನೆಗೆ ಎಲ್ಲ. ಹಂಗಾಗಿ ಏನ್ ಮಾಡ್ಬೇಕು ಗೊತ್ತಾಗೋದು. ಹೇಳ್ರಿ ಇನ್ನು ಪೆಂಡಿಂಗ್ ಒಳಗೆ ಅಂತ ಇನ್ನು ಒಂದ್ಸಲ ಅಷ್ಟು ಆದ್ರೂ ಅನ್ಸ ಈ ಥರ ಅನ್ಸತ್ತೆ ರೀ. ಮತ್ತೆ ಅವ್ನು ಕಲ್ತು ಅವ್ನು ಕಲ್ಸ್ಯಾರ ಹಿಂಗೆ ಕಲ್ಸಿದ ನೀವು ಅಂತೀರಿ ಒಬ್ರಿಗೆ ಒಂದೊಬ್ರು ಮಾಡಿ ಬಜೆಟ್ ನೋಡ್ಕೋಬೇಕಲ್ರಿ. ನೋಡಿ ನಿನ್ನ 4 ದಿವಸ ಟೈಮ್ ಐತಿ. ಅವ್ರೇನು ಫೀಸ್ ಅಷ್ಟದ ಅಂದ್ರೆ ಒಮ್ಮಗ್ಲಿ ಕೂಡ ಅನ್ನತ್ತಿಲ್ರಿ, 2-3 ಕಂತು ಮಾಡ್ತಾರೋ ಅವಾಗ ಸ್ವಲ್ಪ 3 ಕಂತು ಕೊಡೋ ಅಂತ ಇರ್ತಾರೆ. ಆದ್ರೆ ಒಂದು 20,000 ಕಟ್ಟಬೇಕಲ್ರಿ ಅದು. ಹಂಗಾಗಿ ಒಂದು ಮನಸ್ಸು ಹಿಂಗ ಹಿಂಗೆ ಕಿಟ್ಟು ಆಗತ್ತೆ. ಜೂನ್ ಒಂದು ತಕ್ಕ ಇಲ್ಲಿ ನೋಡೋಣ ಏನಾಗುತ್ತೆ. ನಾನು ಏನು ಹಾಕಿ ಬರೋಂಗಿಲ್ಲ, ಒಂದ್ಸಲ ಸಡನ್ಲಿ ಮೂಡ್ ಒಂದು ಇಲ್ಲಿ ಬಿಡ್ರಿ ಅಂತ ಹಚ್ಚಿ ಬಂದ್ರೆ ಹಚ್ಚಿ ಬರೋಣ. ಅವ್ಕಿ ಮೇಲೆ ಬಿಟ್ಬಿಡ್ತೀನಿ ನನಗೆ ಡಿಸೈಡ್. ನನಗೆ ಆ ತನ್ಮ ಇನ್ನು ನೀವೆಲ್ಲ ನೋಡುತ್ತಾನೆ ಎಷ್ಟು ತೋರಿಸ್ತಾನ ಅಂತೇಳಿ ಹಂಗ ಮಾತಾಡಕ್ ಬರಲ್ರಿ ಇನ್ನು ಪೂರ್ತಿಯಾಗಿ. ಅಲ್ಲಿ ಹೋಗಿ ಏನ್ ಈ ವರ್ಷ 1 ವರ್ಷಕ್ಕೆ 40,000 ಐತಿ. ಅವೇ ನಾಳೆ ಏನು ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಹಿಡಿಯೋದಿಲ್ಲ ಬಿಡೋದಿಲ್ಲ ಎಲ್ ಕೆ ಜಿ ಪಿಜಿ ಏನಿದ್ರು ಫಸ್ಟ್ ಸ್ಟ್ಯಾಂಡರ್ಡ್. ಗೌರ್ಮೆಂಟ್ ಸ್ಕೂಲ್ ಒಳಗೆ ಚೆನ್ನಾಗಿ ಓದಿದ್ರೆ ನಂಬರ್ ಒನ್ ಅಂತ ಹೇಳುವ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಅಂತ ಇದಾರ ಇರತೈತಿ. ಪ್ರೈವೇಟ್ ಸ್ಕೂಲ್ ಒಳಗೆ ಎಲ್ಲ ಒಂದೇ ಇರಲಿ, ಎಲ್ಲರೂ ಒಂದೇ ತರ ಓದ್ತಾರ. ಹಿಂಗಾಗಿ ನೋಡಿದ್ನ ಹೆಂಗಂತಿ ಲಾಸ್ಟ್ ಡಿಸಿಷನ್ ನೋಡಿ ಪೆಂಡಿಂಗ್ ರೀ. ಜೂನ್ ಅಂದಾದ್ಮೇಲೆ ನೋಡೋಣ. ಈಗ ಎರಡು ಕಡೆಯಿಂದ ನಂಬರ್ ಕೊಟ್ಟು ಬಂದು ನೋಡಿ ವಿಚಾರ ಮಾಡ್ತೀವಿ ಹೇಳ್ತೀವಿ ಅಂತ ಬಂದ್ರಿ. ಹಿಂಗೈತೆ ನೋಡಿರಿ, ನಿಮ್ಮ ಮನಸ್ಸಿಗೆ ಅಭಿಪ್ರಾಯನೂ ತಿಳಿಸ್ರಿ. ನೀವೆಲ್ಲ ಚಾಗತ್ತೀರಿ, ನೀವು ಹೆಂಗೆ ಮಾಡಾಕತ್ತೀರಿ ನಮ್ಮ ತನು ವಯಸ್ಸು ಹುಡುಗರಿಗೆಲ್ಲ. ಆ ಥರ ನಿಮ್ಮನೆ ಹುಡುಗಿದ್ರೆ ನೀವೆಲ್ಲ ಹೆಂಗೆ ಡಿಸಿಷನ್ ಮಾಡಿರ ಸ್ವಲ್ಪ ಕಮೆಂಟ್ ಮಾಡೋಕೆ ತಿಳಿಸ್ರಿ. ಈಗ ಊಟ ಮಾಡ್ತೀವಿ ರೀ, ಟೈಮ್ 3 ಗಂಟೆ ಆಗೈತಿ. ಇಲ್ಲಿ ಲಾಕ್ಡೌನ್ ಕ್ಲೋಸ್ ಮಾಡ್ತಾರೆ. ಈಗ ನೋಡಿ ಸ್ನೇಹಿತರೆ, ನಾವೆಲ್ಲರೂ ಊಟ ಮಾಡಕತ್ತಿದ್ವಿ. ನಮ್ಮ ತನು ಇಷ್ಟೊತ್ತು ಚೆಂದಾಗಿದ್ದಾವ, ಇದಕ್ಕಿದ್ದಂಗೆ ಊಟ ಒಳ್ಳೆ ಅಂತ ಕೂತಾನ ಅಲ್ಲಿ. ಯಾಕಂತ ವಿಚಾರಿಸಿ ಇದ್ರೆ ನೋಡ್ರಿ ಅಲ್ಲಿ ಏನು ಹೆದರೆ ಬಿಟ್ಟು ಏನವ ಅದಕ್ಕೆ ಅಲ್ಲಿ ಅಷ್ಟೊಂದು ಸ್ಕೂಲ್ ಹಾಕಿನಂತ ನನ್ನ ಸ್ಕೂಲ್ ಇದಕ್ಕೆ ಹೇಳ್ತೀನಿ ಎಲ್ಲ ನಿಮ್ಗೆ ಸ್ನೇಹಿತರ. ಇಲ್ಲಿಂದ ನಾನು ಹೋಗಿ ಗೇಟ್ ಹತ್ರ ಕುಂತ್ರೆ ಹೆದರ್ತಾನ ಅವನು, ಮನೆಗೆ ಇರೋದಿಲ್ಲ ಒಬ್ಬನ. ಅಲ್ಲಿ ಬಾನಿ ಅಂತ ಹೇಳಕತ್ತಾನ, ಟಾಯ್ಲೆಟ್ನ ಒಬ್ಬನೇ ಇರಲ್ಲವ, ಇಲ್ಲಿ ಕುಂದಿರ್ತೀನಿ ಆ ಸೊಪ್ಪ ಮೇಲೆ. ಅಲ್ಲಿ ಎಷ್ಟು ಹಾರಾಡ್ ಬಂದಾನ, ಹ್ಞೂ ಬರ್ತೀನಿ ಅಂತೇಳಿ ಇಲ್ಲಿ ಅಲ್ಲೇ ಮಾನಸಿಕ ಆಗ್ಬಿಟ್ಟಾನ್ರಿ, ಮೈ ಬಿಸಿ ಆಯ್ತು ನೋಡು.
ನಾವು ಇಷ್ಟನ್ನೇ ಲಾಗ್ನೇ ಮಾತಾಡಿದ್ವಲ್ರಿ ಒಂದು ಸ್ಕೂಲ್ ಅಡ್ಮಿಷನ್ ಬಗ್ಗೆ, ಅದಕ್ಕೆ ಮಾನಸಿಕ ಆಗ್ಬಿಟ್ಟನ ಬ್ಯಾಬಿಡ್ಕಂದ. ನೀ ಆರಾಮಾಗಿರೋಕ್ಕಿಂತ ಸ್ಕೂಲಿಗೆ ಹಚ್ಚೋದೇನು ಹೆಚ್ಚಿಂದಲ್ಲ ನಮ್ಗೆ. ಬೈಬಿಸಿದ್ರು ಊಟ ಅಲ್ಲಿ ಅಂತ ಕೂತಾನ ಮಾಡಿಸಿ ಎಣ್ಣೆ ಆಗ್ತೈತಿ. ಮೊನ್ನೆ ತನ್ನ ಸ್ಕೂಲ್ ಇಲ್ಲ, ತನ್ನ ಪೂರ್ತಿ ದೊಡ್ಡವಾದ್ಮೇಲೆ ಅವನಿಗೆ ಹಚ್ಚದ ಆಯ್ತಾ. ಹಾ ನಿನ್ನೆ ಸ್ವಲ್ಪ ದೊಡ್ಡವಾಗಿಂದ ಹಚ್ತೀನಿ ನೀನು ಆಯ್ತಾ. ಈಗ ಮನೆಗಾರಂತ ನನ್ನ ಜೊತೆಗೆ ಆಟ ಆಡ್ಕೊಂತ. ಇನ್ನು ಸಣ್ಣ ಪಪ್ಪು ಐತ್ರಿ ಅದು, ಮಾನಸಿಕ ಐತಿ ಹುಡುಗ. ಓಪ್ಪ ಅಷ್ಟ ಮಾಡ್ತೀನಿ ಅವನ್ನ. ನೀ ತರ್ಡ್ ಅಕ್ಕಿ ಅವ್ನ ಫಸ್ಟ್ ಸ್ಟ್ಯಾಂಡರ್ಡ್ ಹಚ್ತೀವಿ ಅವನು. ಕುಂದ್ರಮ್ಮ ಹಾ ಕೊಟ್ಟೆ ನೋಡ್ರಿ, ಇದ ನೋಡ್ರಿ ಅವ್ನು ಮಾನಸಿಕ ಆಗಿದ್ದು. ಈಗ ಅಚ್ಚಲ್ ಅಂದಿದ್ದಕ್ಕೆ ಎದ್ದು ಬಂದು ಊಟಕ್ಕೆ. ಸ್ನೇಹಿತರೆ ಈಗ ನೋಡ್ರಿ ಸಂಜೆ 7 ಗಂಟೆ ಆಗೈತ್ರಿ. ಇವರು ಮಾನಣ್ಣು ಮೊನ್ನೆ ಅವರು ಕಸ್ತೂರಿ ಸಿಸ್ಟರ್ ಬಂದಿದ್ರಲ್ಲ ಬೆಂಗಳೂರಿಂದ, ಅವರು ತೋಟದನು ಕಾಯಿ ತೊಗೊಂಬಂದಿದ್ರು. ಅದ್ರಾಗ 2 ಕಾಯಿ ಕೊಟ್ಟೋಗಿದ್ಲು ರೀ ಮನೆಯಾಗ ಅಕ್ಕ. ಅದು ಇನ್ನೂ ಪೂರ್ತಿ ಹಣ್ಣಾಗಿಲ್ಲ, ತೋಟದ್ದಲ್ಲ ಮನೀದು ಅಂತೇಳಿ ನಾನು ನೋಡೋಣ ತಡಿ ಅಂತೇಳಿ ಕಟ್ ಮಾಡಿ. ನೀವು ಅದು ಸಿಪ್ಪಿ ಸತಿ ನೋಡ್ರಿ, ಈ ಕಲರ್ ಐತಿ ಇನ್ನದು ಹಣ್ಣಾಗಿಲ್ಲ, ಗ್ರೀನ್ ಮೇಲೆ ಐತಿ. ಕಟ್ ಮಾಡಿದ್ರೆ ಅಷ್ಟು ಸಿಹಿ ಐತ್ರಿ ಹಣ್ಣು. ಅದಕ್ಕೆ ಇಬ್ಬರು ಕುಸ್ತಿ ಬಿದ್ದಾರೆ, ಒಮ್ಮೆ ಅವ ತಿಂತಾರೆ ಒಮ್ಮೆ ಅವನು ತಿಂತಾರೆ, ಒಂದು ಸೈಡ್ ಅವನು ಒಂದು ಸೈಡ್ ಅವನು ಶೇರ್ ಮಾಡ್ಕೊಳತ್ತಾರೆ. ಭಾಳ ಸ್ವೀಟ್ ಐತ್ರಿ ಹಣ್ಣು. ಯಾಕಂದ್ರೆ ಸ್ನೇಹಿತರ ಸಂಜೆ ಹಣ್ಣು ಇಬ್ಬರು ತಿಂದರು, ತಿಂದು ಆಟ ಆಡಿದರು. ಅಲ್ಲಿವ್ರಿಗೆ ಸರಿನಾ ಇದ್ದ ತನ್ಮಯನ ಅಂಗಡಿಗೆ ಹೋಗೋಣ ಅಂತ ನಿಂತ್ಕೊಂಡ್ರಿ. ಇಬ್ಬರು ಯಶ್ ಮಾಡ್ರಿ ಬೇಡ ಅಂತಾರೆ, ದಿನ ಅದಕ್ಕೆ ಬರೋ ಸರಿ ಅನ್ಸಲ್ಲ ಬೇಡ ಅಂತಂದರು. ಹಾಗಾಗಿ ನಾನು ಹೋಗಲಿಲ್ಲ, ಹಂಗೆ ಸುಮ್ಮನೆ ಇಲ್ಲ ಮನೆ ಹತ್ರ ಒಂದು ಸಣ್ಣ ಅಂಗಡಿ ಐತೆ ಅಲ್ಲಿ ಕರ್ಕೊಂಡೋಗಿ ಬಂದೆ ರೀ. ಹಣ್ಣು ಭಾಳ ಇಷ್ಟ ಆಗಿತ್ತು ಅವ್ರಿಗೆ ಇದು ಮಾವಿನ ಹಣ್ಣು, ಅದಕ್ಕೆ ನಾನು ಪಪ್ಪನ ಜೊತೆ ತರಿಸ್ತೀನಿ. ಈಗ ಇಬ್ಬರು ತಿನ್ನ್ರಿ ಅದ್ರಾಗ ಅಂತ ಹೇಳ್ಕೊಟ್ಟಿನಿ, ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನಕತ್ತಿದ್ರು. ಆ ಥರ ಹಿಂಗೆ ಗುದ್ದಾಡಲ್ಲ, ಹೇಳಿದ್ರೆ ಸೂಕ್ಷ್ಮವಾಗಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ರೀ, ಮಾತು ಕೇಳ್ತಾರೆ, ಹಂಚಿಕೊಂಡು ತಿಂತಾರೆ. ಆದರೆ ಏನು ಬೇಜಾರಾಯ್ತಂದರೆ ಇವನು ತಿಂದ ಮತ್ತು ರಾತ್ರಿ ಅವ್ರು ಬಂದಮೇಲೆ ಊಟ ಮಾಡಿದ್ರಿ, ಊಟ ಮಾಡಿ ಮಕ್ಕೊಂಡ್ವಿ ನಮ್ಮ ಪಾಡಿ ನಮ್ಮ ಮಕ್ಕೊಂಡ್ವಿ. ಯಾಕಂದ್ರೆ ಅಲ್ಲಿವರೆಗೂ ಸರಿಯೇ ಇದ್ದಾವೆ, ಮಧ್ಯಾಹ್ನ ಊಟ ಮಾಡೋವಾಗ ಮೈ ಬಿಸಿ ಆಗಿತ್ತಲ್ರಿ, ಸಿರಪ್ ಹಾಕಿದ್ವಿ ಹೆದರು ಜ್ವರ ಬಂದವ ಅಂತೇಳಿ, ಮತ್ತು ಕಡಿಮೆ ಆಗಿತ್ತು. ಮತ್ತು ನೈಟ್ವರೆಗೆ ಆಟ ಆಡ್ಯಾನ, ರಾತ್ರಿ ಎಲ್ಲರೂ ಮಲ್ಕೊಂಡಿವಿ. 1 ಗಂಟೆ ಸುಮಾರು ಏನದು ಜ್ವರ ಜೋರು ಬಂದುಬಿಟ್ಟವ್ರಿ, ಎದ್ದು ನಾನು ಎಬ್ಬಿಸ್ವಲ್ಲ ಅಷ್ಟು ಸನ್ಯದಂತ ನನ್ನ ಮಕ್ಕಳಿಬ್ಬರು. ಏನಾರಾದ್ರೂ ಕೆಲವು ಮಕ್ಕಳು ಎಷ್ಟು ಅಳ್ತಿರ್ತಾರೆ, ಅವ್ರಿಗೆ ಏನಾದರೂ ಎದ್ದು ನಮ್ಮನ್ನ ಎಬ್ಬಿಸಲ್ರಿ ಅಲ್ಲ ನೋವು ತಡ್ಕೊಂಡು. ಅದ್ರ ನಂಗೆಲ್ಲ ಒಂಥರ ಬಡ್ದು ಎಬ್ಬಿಸ್ದಂಗೆ ಆಗ್ತೈತನು ಒಳಗತ್ತೆ ಈ ಥರ ಏನೋ ಫೀಲ್ ಕೊಡ್ತು. ಹಾಗಾಗಿ ಎದ್ದು ಕೇಳ್ತೀನಿ ಯಾಕಪ್ಪ ಚಂದಿ ಎದ್ದು ಅಳಾಕತ್ತೈತ್ರ ಅಲ್ಲೇ ಒಂದು ಸೈಡ್ ಮಲ್ಕೊಂಡು. ಅವಾಗ ನಂಗೆ ಕಣ್ಣು ಉರಿಯಾಕತ್ತೇವು ಉಗಿ ಉಗಿ ಆಗತ್ತೈತಿ ಅಂತ ಹೇಳಿದ. ಮೈ ಮುಟ್ಟು ನೋಡ್ತೀನಿ ರೀ ಕೆಂಡಾಗಿತ್ತು ಅಷ್ಟು ಜ್ವರ ಬಂದಿದ್ವು. ಅಷ್ಟೊತ್ತಿನಾಗ ಮತ್ತೆ ಒಂದು ಸಿರಪ್ ಇತ್ತು ಅದನ್ನ ಹಾಕಿ ಮತ್ತೆ ಮಗ್ಸಿದ್ದು ಸ್ನೇಹಿತರೆ. ಅದು ಸಿರಪ್ ಹಾಕಿ ಮಗ್ಸಿದ್ರಿ, 1.5 ಆಗಿತ್ತು ಅವನು ಎದ್ದಾಗ. ಅದು ಎಷ್ಟಕ್ಕೆ ಎಷ್ಟೊತ್ತು ಮುಂಚೆ ಎದ್ದಿದ್ದನ್ನ ಏನೋ ಗೊತ್ತಿಲ್ಲ, ಜ್ವರ ಅಷ್ಟು ಕೆಂಡಾಗಿತ್ತು, ಮೈ ಕೆಂಡ ಸುಟ್ಟಂಗೆ ಸುಲಾಗತ್ತಿತ್ತು. ಮಲ್ಕೊಂಡ್ರಿ ಅಂದ್ರೆ ಮತ್ತೊಂದು ತಾಸರಿಗೆ ಕೂತು ನೋಡಿದೆ ಮಕ್ಕಳಿಲ್ಲ ನಾನು. ಮತ್ತು ಹಂಗೆ ಕ್ರಮೇಣ ಸ್ವಲ್ಪ ಜ್ವರ ಕಡಿಮೆ ಆಕೋತ ಬಂತು. ರಾತ್ರಿ ಸಿರಪ್ ಹಾಕಿದ್ಮೇಲೆ ಅವಾಗ ನಾನು ಮಲ್ಕೊಂಡೆ, ಅವ್ನ ಜ್ವರ ಪೂರ್ತಿ ಮೈಯೆಲ್ಲ ತಣ್ಣಗಾದ್ಮೇಲೆ. ಈ ಥರದನ್ರಿ ತನ್ಮಯ ನಾನು ಅಂದ್ಕೊಂಡಿದ್ದೆ ಅಲ್ಲ ಇಷ್ಟು ಭಯಪಡ್ತಾನೆ ಇವನು ಪ್ರತಿಯೊಂದಕ್ಕೂ ಅಂತೇಳಿ. ಯಾಕಾದರೂ ಇಂಥ ಉತ್ಸಾಹಸ ಕೈ ಹಾಕಿ ನೆನೆಸ್ಬಿಡ್ತು ನನಗೆ, ಇದ್ದರೆ ತಾನು ಇನ್ನು 2 ವರ್ಷ ಹೇಗೋ ಏಜ್ ಆಗಿಲ್ಲ ಅವನಿಗೆ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿದ್ರೆ ಆಯ್ತಂತ ನಾವು ಅಂದ್ಕೊಂಡು ಈಗ ಅಂದ್ಕೊಂಡಿವಿ ರೀ. ಹಂಗೆಲ್ಲ ಜ್ವರ ಬಂದುಬಿಟ್ಟಿದ್ವು. ಇವತ್ತು ಕೂಡ ಈಗ ಬೆಳಿಗ್ಗೆದ್ದು ಆಟ ಆಡಾಗತ್ತೇನೆ ಅಷ್ಟು ಆ್ಯಕ್ಟಿವ್ ಇಲ್ಲ, ಅಷ್ಟು ಹೆದರ್ಕೊಂಡ್ರೆ ಸ್ಕೂಲ್ ಅಂದರೆ. ಯಾಕಂದ್ರೆ ಅವನು ಇಲ್ಲಿ ಈಗ ಗೊತ್ತಿಲ್ಲ ವಿಚಿತ್ರ ಅದಾನ, ಮನ್ವೀತ್ ಬೇರೆ ಅದಾನ, ಇವನೇ ಬೇರೆ ಅದಾನ, ನೋಡೋಣ ಏನೇನಾಗುತ್ತೆ ಮುಂದೆ.